ಪ್ರೇಕ್ಷಕರೇ, ನಾನು ರಂಜನಾ. ಇವತ್ತಿನ ಆಧ್ಯಾತ್ಮಿಕ ಕಾರ್ಯಕ್ರಮದ ವಿಶೇಷ ಸಂಚಿಕೆಯಲ್ಲಿ ಈ ಸ್ವರ್ಗದ ಪರಿಕಲ್ಪನೆ ಬಗ್ಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಮಾನವ ದೇವಮಾನವನಾಗಿದ್ದು ಪ್ರಕೃತಿ ಅವನ ಸೇವೆಯಲ್ಲಿದ್ದು ಇಡೀ ಮಾನವ ಕುಲ ಶಾಂತಿ ಪ್ರೀತಿ ಸೌಹಾರ್ದತೆಯಿಂದ ಬಾಳುವ ಆ ಯುಗವನ್ನೇ ಸುವರ್ಣಯುಗ, ಸ್ವರ್ಗ, ಚಿನ್ನದ ಯುಗ ಅಂತಿದ್ರು ಸ್ನೇಹಿತರೆ. ಎಲ್ಲ ಧರ್ಮಗಳಲ್ಲೂ ಸ್ವರ್ಗದ ವರ್ಣನೆ ಇದೆ. ಈ ಸ್ವರ್ಗ ಭಾರತದಲ್ಲಿಯೇ ಇತ್ತು ಕೂಡ. ಭಾರತದ ರಾಜಧಾನಿ ಚಿನ್ನದಿಂದ ಕಟ್ಟಲ್ಪಟ್ಟಿತ್ತು. ಇಲ್ಲಿನ ಕೋಟೆ ಗೋಡೆ ಮನೆ ಗೋಡೆಗಳನ್ನು ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು ಅಂತಾರೆ. ಈ ಚಿನ್ನದ ನಗರ ಹಿಮಾಲಯದ ತೊಪ್ಪಲದಡಿಯಲ್ಲಿ ಮುಳುಗಿದೆ ಎಂದು ಊಹಿಸಲಾಗಿದೆ. ವಿಶ್ವದ ಪ್ರಥಮ ನಾಗರಿಕತೆಯ ನೆಲೆ ಭಾರತ ಅಂತ ಪ್ರತಿಪಾದಿಸಲಾಗ್ತಾ ಇದೆ. ಪ್ರಾಚೀನ ನಾಗರಿಕತೆಯ ಹುಟ್ಟು ನೈಲ್ ನದಿ. ಅಲ್ಲಿನ ಜನರು ಭಾರತಕ್ಕೆ ನೆಲೆ ಬಂದು ಸಿಂಧೂ ನದಿ ಸಂಸ್ಕೃತಿಗೆ ಕಾರಣರಾದರು. ಇದು ಈ ದಿನದ ವಿಶೇಷ. ನಮಸ್ಕಾರ.